ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 3 ಪುಟ 73. ವ್ಯತ್ಯಾಸವುಳ್ಳ ಪ್ರಕೃತಿ ಸ್ವಭಾವದ ಸಲುವಾಗಿ ಈ ಪೂರ್ಣ ಪ್ರತಿಷ್ಠೆಯ ಸಂಬಂಧದಲ್ಲಿ ವಿವಿಧ ರೀತಿಯ ಅನುಭವಗಳು ಅವಶ್ಯಕವಾಗಿ ಇರುತ್ತದೆ. ಕೆಲವರು ಕರ್ತನಿಗೆ ಸಂಪೂರ್ಣವಾಗಿ ಶರಣಾಗುವುದು, ಪ್ರತೀಕ್ಷೆಯುಳ್ಳ ಆಯ್ದ ಸಭೆಯ ಸದಸ್ಯರಾಗಿ ಆತನ ವಿಶೇಷ ಪಾಲನೆಯ ಅನುಭವವನ್ನು ಗ್ರಹಿಸುವುದು, ಇವುಗಳು ಕೇವಲ ತೃಪ್ತಿಕರ ಸಮಾಧಾನವನ್ನು, ಹೃದಯ ವಿಶ್ರಾಂತಿಯನ್ನು ಒದಗಿಸುತ್ತದೆ. ಆದರೆ ಉತ್ಸಾಹದ ಸ್ವಭಾವವುಳ್ಳವರಿಗೆ ಇವು ಉಕ್ಕೇರುವ ಸಂತೋಷ, ಮೆಚ್ಚುಗೆ ಮತ್ತು ನಲಿವನ್ನುಂಟು ಮಾಡುತ್ತದೆ. ನಾವು ಈ ವ್ಯತ್ಯಾಸವುಳ್ಳ ಪ್ರಕೃತ ಸ್ವಭಾವವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ನಮ್ಮ ಅನುಭವಕ್ಕಿಂತ ಬೇರೆಯಾದ ಅನುಭವವುಳ್ಳವರ ಬಗ್ಗೆ ಸಹಾನುಭೂತಿಯುಳ್ಳವರಾಗಿರಬೇಕು. ಇಂತಹ ವ್ಯತ್ಯಾಸಗಳು ಅಪೊಸ್ತಲರಲ್ಲೂ ಇದ್ದವೆಂದು ನೆನಪು ಮಾಡಿಕೊಳ್ಳಬೇಕು. ಅವರಲ್ಲಿ ಕೆಲವರು, ವಿಶೇಷವಾಗಿ ಪೇತ್ರ, ಯಾಕೋಬ ಮತ್ತು ಯೋಹಾನರ ಪಂಚಶತಮಾನದ ಅನುಭವವನ್ನು ಒಳಗೊಂಡಂತೆ ತಮ್ಮ ಇತರ ಎಲ್ಲ ಅನುಭವಗಳಲ್ಲಿ ಇತರರಿಗಿಂತ ಹೆಚ್ಚಾಗಿ ಸಿದ್ಧಾಂತಪಡಿಸುವವರಾಗಿದ್ದರು. ಸಮೃದ್ಧಿ ಮತ್ತು ಉಲ್ಲಾಸಭರಿತ ಪ್ರಕೃತಿಯುಳ್ಳ ಸಹೋದರರು ಅಪೊಸ್ತಲರು ತಮ್ಮ ಅಧೀನದಲ್ಲಿ ಇರಿಸಿಕೊಂಡಂಥ ಸಂಯಮವನ್ನು ಕಲಿತುಕೊಳ್ಳಲಿ. ನಿಜವಾಗಿ ಹೆಚ್ಚಿನ ಮಟ್ಟಿಗೆ ನಿರುತ್ಸಾಹ ಮತ್ತು ನಿರಸ ಸ್ವಭಾವದ ಸಹೋದರರು ತಮ್ಮನ್ನು ಅಂಧಕಾರದೊಳಗಿಂದ ಈ ಭವ್ಯವಾದ ಬಳಕೆಗೆ ಕರೆದಾತನ ಹೆಚ್ಚಾದ ಮೆಚ್ಚುಗೆಗೆ ಪಾತ್ರರಾಗುವಂತೆ ಬಯಸಿ ಪ್ರಾರ್ಥಿಸಲಿ. ಕರ್ತನ ಅತ್ಯಂತ ಪ್ರಿಯರಾಗಿದ್ದ ಯಾಕೋಬ ಯೋಹಾನರು ಅವರ ಉತ್ಸಾಹ ಮತ್ತು ಹುರುಪಿನ ಕಾರಣ ಗುಡುಗಿನ ಮರಿಗಳು ಎಂದು ಕರೆದಿರುವುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಕನಿಷ್ಠ ಒಂದು ಸಂದರ್ಭದಲ್ಲಿ ಆದರೂ ಇದು ನಮ್ಮ ತಿದ್ದುವಿಕೆ, ನಮ್ಮ ಎಚ್ಚರಿಕೆಗೆ ಅವಶ್ಯಕವಾಗಿದ್ದು ಅವರು ಇಂತಹ ಆತ್ಮವನ್ನು ಹೊಂದಿದ್ದಾರೆ ಎಂದು ನೆನಪು ಮಾಡಿಕೊಳ್ಳತಕ್ಕದ್ದು. ಲೂಕ 9:54-55. ಮತ್ತೊಂದೆಡೆ ಇನ್ನೊಬ್ಬ ಉತ್ಸಾಹಿತನು, ಕರ್ತನ ಅತ್ಯಂತ ಪ್ರೀತಿ ಪಾತ್ರ ಶಿಷ್ಯನೂ ಆದ ಅಪೊಸ್ತಲ ಪೇತ್ರನು ಮೆಸ್ಸಿಯನ ಬಗ್ಗೆ ಮಾಡಿದ ತಡವಿಲ್ಲದ ಅರಿಕೆಯ ಸಲುವಾಗಿ ಆಶೀರ್ವದಿಸಲ್ಪಟ್ಟನು. ಯೋಹಾನ 21:15-19. ಆದರೆ ಮತ್ತೊಂದು ಸಂದರ್ಭದಲ್ಲಿ ಉತ್ಸಾಹದ ತಪ್ಪಾದ ಮಾರ್ಗದರ್ಶನದ ನಿಮಿತ್ತ ಎದುರಾಳಿ ಎಂದು ದೂಷಿಸಲ್ಪಟ್ಟನು. ಪರಂತು ಕರ್ತನು ಈ ಮೂರು ಮಂದಿಯ ಉತ್ಸಾಹ ಭಾವೋದ್ವಿ ಕಥನದ ಸ್ವಭಾವಕ್ಕೆ ವಿಶಿಷ್ಟವಾದ ರೀತಿಯ ತಮ್ಮ ಮೆಚ್ಚುಗೆಯನ್ನು ತೋರಿಸಿದ್ದಾನೆ. ಅವರನ್ನು ತನ್ನ ಪರಮಾಪ್ತರುಗಳನ್ನಾಗಿ ಆಯ್ದುಕೊಂಡಿದ್ದಾರೆ. ಇವರುಗಳು ಮಾತ್ರ ತನ್ನ ಪ್ರಕಾಶವುಳ್ಳ ರೂಪವನ್ನು ತೋರಿಸಿದ ಬೆಟ್ಟಕ್ಕೆ ಹಾಗೂ ಯಾಯಿರನೆಂಬ ಸಭಾ ಮಂದಿರದ ಅಧಿಕಾರಿಯ ಮಗಳನ್ನು ಸತ್ತವರುಗಳಿಂದ ಎಬ್ಬಿಸಲು ಆಕೆ ಸತ್ತು ಮಲಗಿದ್ದ ಕೋಣೆಯೊಳಕ್ಕೆ ಕೊಂಡೊಯ್ಯುತ್ತಾನೆ. ಈ ಮೂವರು ಈ ಕಡೆ ರಾತ್ರಿಯಲ್ಲಿ ಗೆಚ್ಚಮನೆ ತೋಟದಲ್ಲಿ ಉಳಿದವರಿಗಿಂತ ಯೇಸುವಿನ ಹೆಚ್ಚು ಸಮೀಪದಲ್ಲಿದ್ದರು. ಇವುಗಳಿಂದ ನಮಗೆ ದೊರೆಯುವ ಪಾಠವೇನೆಂದರೆ, ಉತ್ಸಾಹವು ಕರ್ತನಿಗೆ ಪ್ರಿಯವಾಗಿದೆ, ಅಂದರೆ ಅದು ಆತನ ಸಮೀಪವಾಗಿರುವುದು. ಆದರೆ ಅದು ಸದಾ ಶಿರಸಾದಾತನಿಗೆ ಪೂಜ್ಯ ಭಾವನೆಯುಳ್ಳದಾಗಿರಬೇಕು ಮತ್ತು ಆತನ ಮಾತು ಮತ್ತು ಆತ್ಮನ ಮಾರ್ಗದರ್ಶನ ಹೊಂದಿರಬೇಕು. ಕೆಲವರು ತಪ್ಪಾಗಿ ಅರ್ಥ ಮಾಡಿಕೊಂಡಿರುವಂತೆ ಶುದ್ಧಿಪಡಿಸುವಿಕೆಯ ಮಾನವ ಪರಿಪೂರ್ಣತೆಯಲ್ಲ, ಅದು ನಮ್ಮ ಮೆದುಳಿನ ಗುಣಮಟ್ಟ ವನ್ನಾಗಲಿ ಕ್ರಮವನ್ನಾಗಲಿ ಬದಲಾಯಿಸುವುದಿಲ್ಲ ಹಾಗೂ ನಮ್ಮ ದೇಹದ ಕಳಂಕಗಳನ್ನು ಆಶ್ಚರ್ಯಕರವಾಗಿ ತೆಗೆದುಹಾಕುವುದಿಲ್ಲ. ಇದು ಕ್ರಿಸ್ತನ ಮೂಲಕ ದೇವರಿಂದ ಸಮರ್ಪಕವೆಂದು ಅಂಗೀಕರಿಸಲ್ಪಡುವ ಇಚ್ಛಾಶಕ್ತಿಯ ದೀಕ್ಷೆ, ಮರಣದ ಪರ್ಯಂತ ದೇಹವನ್ನು ಪ್ರತಿಷ್ಠಪಡಿಸುವ ದೀಕ್ಷೆ ಎಂಬುದಾಗಿದೆ. ನಾವು ಕಂಡುಕೊಂಡಂತೆ ದೇಹವು ನಂಬಿಕೆಯ ನೀತಿ ನಿರ್ಣಯ ಮೂಲಕ ಪರಿಪೂರ್ಣಗೊಳ್ಳುವುದಿಲ್ಲ, ಆದರೆ ನಮ್ಮ ಚಿತ್ತಾನುಸಾರ, ಹೃದಯಾನುಸಾರ ಮತ್ತು ಉದ್ದೇಶಗಳಿಗನುಸಾರ ನೀತಿಯಿಂದ ಎಣಿಸಲ್ಪಡುತ್ತದೆ. ಅಪೊಸ್ತಲನ್ನು ಬೋಧಿಸುವಂತೆ ನೂತನ ಇಚ್ಛೆಯ ಪ್ರತಿಯೊಂದು ಶಕ್ತಿಯನ್ನು, ತಲಾಂತುಗಳನ್ನು ಮತ್ತು ದೇವರ ಪೂರ್ಣ ಅನುಗ್ರಹಸಾರ ದೇಹದ ಎಲ್ಲ ಅವಕಾಶಗಳನ್ನು ತರಲು ಬಯಸಬೇಕು ಮತ್ತು ಅದು ಸಮರ್ಪಕತೆಗೆ ಬರುವ ಎಲ್ಲ ಜನರ ಮೇಲೆ ಅದೇ ದೇಶದಲ್ಲಿ ತನ್ನ ಪ್ರಭಾವವನ್ನು ಬೀರಲು ಬಯಸಬೇಕು. ಪ್ರಸ್ತುತ ಜೀವಿತದ ಕೇವಲ 5, 10, 20 ಅಥವಾ 50 ವರ್ಷಗಳಲ್ಲಿ ಅದು ಅಸಮರ್ಪಕವಾದ ಬಡ ದೇಹವನ್ನು ಅಥವಾ ಮನುಷ್ಯರನ್ನು ಇದು ಸಮರ್ಪಕತೆಗೆ ತರುವುದೆಂದು ಅರ್ಥವಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಅಪೊಸ್ತಲನು ಸಭೆಯ ಬಗ್ಗೆ ಮರಣದಲ್ಲಿ ಅದು ಹೀನಾವಸ್ಥೆಯಲ್ಲಿ, ಬಲಹೀನೆಯಲ್ಲಿ, ಲಯಾವಸ್ಥೆಯಲ್ಲಿ ಅಸಮರ್ಪಕವಾದ ಸ್ವಾಭಾವಿಕ ದೇಹದಲ್ಲಿ ಬರುತ್ತದೆ ಎಂದು ಭರವಸೆಯನ್ನು ನೀಡುವವನಾಗಿದ್ದಾನೆ. ಇಂದಿನ ಬಲಹೀನ ಸಮಯದಲ್ಲಿ ನಾವು ನಮ್ಮ ಹೃದಯ ನಿಷ್ಠೆಯನ್ನು ಆತನಿಗೆ ಪ್ರಕಟಿಸದೇ ಹೋದಲ್ಲಿ ಪುನರುತ್ಥಾನದವರೆಗೆ ನಾವು ಬಯಸುವ ಮತ್ತು ಕರ್ತನು ಕೊನೆಯಲ್ಲಿ ನಮಗೆ ಕೊಡಲು ವಾಗ್ದಾನ ಮಾಡಿದ ಬಲವುಳ್ಳ ಪರಿಪೂರ್ಣವಾದ ಮಹಿಮೆಯುಳ್ಳ ನಿರ್ಲಯತ್ವದ ಗೌರವವುಳ್ಳ ನೂತನ ದೇಹವನ್ನು ನಮಗೆ ನೀಡಲಾಗುವುದಿಲ್ಲ. ಹೇಗಿದ್ದರೂ ಕರ್ತನಿಗೆ ತೋರಿಸುವ ಹೃದಯ ನಿಷ್ಠೆ ಎಂದರೆ ನಮ್ಮ ಜೀವಿತದ ಎಲ್ಲ ಗುಣ ನಡತೆಗಳು, ನಮ್ಮ ಹೃದಯದ ಆಶಯ, ಆಲೋಚನೆ ಮತ್ತು ಉದ್ದೇಶಗಳನ್ನು ದೇವರ ಚಿತ್ತಕ್ಕೆ ತರುವುದು. ಇಬ್ರಿಯ 4:12. ಇದು ನಮ್ಮ ಮೊದಲ ಕರ್ತವ್ಯ, ನಿರಂತರವಾದ ಕರ್ತವ್ಯ ಹಾಗೂ ನಮ್ಮ ಕರ್ತವ್ಯದ ಅಂತ್ಯವೂ ಸಹ ಆಗಿದೆ. ಯಾಕೆಂದರೆ ನೀವು ಪರಿಶುದ್ಧರಾಗಿರಬೇಕೆಂದು ದೇವರ ಚಿತ್ತವಾಗಿದೆ. ನಾವು ಕರ್ತನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. 1 ಪೇತ್ರ 1:16, 1 ಥೆಸಲೋನಿಕ 4:3. ಪೂರ್ಣವಾದ ಪವಿತ್ರತೆಯ ನಿರ್ದಿಷ್ಟ ಮಾನದ್ದಾಗಿರಬೇಕು ಮತ್ತು ಇದನ್ನು ನಮ್ಮ ಮನಸ್ಸು ಸಂತೋಷಪೂರ್ವಕವಾಗಿಯೂ
ಸಂಪೂರ್ಣವಾಗಿ ದೃಢಪಡಿಸಬೇಕು. ಈ ಮಟ್ಟಕ್ಕೆ ನಾವು ಜೀವಿಸಬೇಕು. ದೇವರ ವಾಕ್ಯವನ್ನು